ನೌಕರ ಸಂಘ ಏನೇ ಒಂದು ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಅವರ ಪದಾಧಿಕಾರಿಗಳು ಬಹಳಷ್ಟು ಶ್ರಮ ವಹಿಸಿ ಎಲ್ಲರನ್ನೂ ಒಟ್ಟುಗೂಡಿಸಿ ಅವರನ್ನು ಬೆಂಗಳೂರು ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಒಂದು ವ್ಯವಸ್ಥೆಗೆ ಒಂದು ಒಳ್ಳೆಯ ಒಂದು ನಾಂದಿಯನ್ನು ಆಡಿರ್ತಕ್ಕಂಥವ್ರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಪದಾಧಿಕಾರಿಗಳೇ, ನಮ್ಮ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವೆಂಗೀರಣ್ಣವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಾಜೀಯ ಒಂದು ಕಳಕಳಿಯನ್ನು ಹೊಂದಿ ಸಮಾಜ ಒಂದು ಸೇವಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮುನೇಶ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಹಿರಿಯರಾದಂಥ ನಾರಸಮ್ಮಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ನಮ್ಮ ಭಾಸ್ಕರ್ ರೆಡ್ಡಿ ಅವರೇ, ನಮ್ಮ ರಘು ಅವರೇ, ಬಿ ಎಸ್ ವೇಣುಗೋಪಾಲ್ ಅವರೇ, ನಮ್ಮ ಓಬಳ್ ರೆಡ್ಡಿ ಅವರೇ, ಕೃಷ್ಣಮೂರ್ತಿ ಅವರೇ, ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಮುನಾವರ್ ಅವರೇ, ರಘು ಅವರೇ, ಮತ್ತು ಕೆ ವಿ ಜಗನ್ನಾಥ್ ಅವರೇ, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಣ್ಣಪ್ಪಣ್ಣವರೇ, ಶಿವಪ್ಪನವರೇ, ಇನ್ನೂ ಹಲವಾರು ಇಲಾಖೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ರವಿ ಸಾರ್ ಅವರೇ, ಮತ್ತು ಎಲ್ಲ ದಯವಿಟ್ಟು ಹೆಸರು ಮರ್ತಿದ್ದ ಕ್ಷಮೆ ಇರಲಿ. ಸೊ ಸಮಯ ಅಭಯವಾದದಿಂದ ಒಂದು ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆತ್ಮೇರೆ, ಇದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ನಮ್ಮ ನೌಕರರು ಏನು ಒಂದು ಸರ್ಕಾರದಲ್ಲಿ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥ ಅನೇಕ ಇಲಾಖೆಗಳ ನೌಕರರು ಇವತ್ತು ತಾವು ಇಲ್ಲಿ ಆಗಮಿಸಿದ್ದೀರಿ. ತಮ್ಮ ಒಂದು ಪ್ರಾಮಾಣಿಕತೆ, ತಮ್ಮ ಬದ್ಧತೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಶ್ಲಾಘಿಸಬೇಕಾಗ್ತದೆ. ಇವತ್ತು ಆಡಳಿತದ ಒಂದು ವೈಖರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಶ್ರಮ. ಇವತ್ತು ನಾನು ಹೇಳ್ತಕ್ಕಂಥದ್ದಿಷ್ಟೇ, ಏನು ನಮ್ಮ ನೌಕರರು ಇವತ್ತು ಒಂದು ಹೋರಾಟವನ್ನ ದುಷ್ಟ ಮಾಧ್ಯಮಗಳಲ್ಲಿ ನೋಡಿದೀವಿ, ಒಂದು ಪತ್ರಿಕಾ ಮಾಧ್ಯಮಗಳಲ್ಲಿ ನೋಡಿದೀವಿ, ನಿರಂತರವಾಗಿ ಅವ್ರ ಹೋರಾಟಗಳು ನಡೀತಾ ಇದೆ. ಅವ್ರು ಇಷ್ಟೇ ಹೇಳ್ತಕ್ಕಂಥದ್ದು ಏನು, ಈ ಒಂದು ಓಪಿಎಸ್ ಸ್ಕೀಮ್ ಇದೆ, ನಮ್ಮ ನಿವೃತ್ತಿ ಆದ್ಮೇಲೆ ನಮಗೊಂದು ಭದ್ರತೆ ಬೇಕು, ಆ ಭದ್ರತೆಯನ್ನ ಹಿನ್ನೆಲೆ ಇಟ್ಕೊಂಡು ನಮಗೆ ನಿವೃತ್ತಿ ಆದ ನಂತರ ಒಂದು ಭದ್ರತೆಯನ್ನು ಒದಗಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಓಪಿಎಸ್ ಸ್ಕೀಮ್ ಅನ್ನ ಇಲ್ಲಿ ಅನುಷ್ಠಾನಕ್ಕೆ ತನ್ನಿ. ಇದನ್ನು ಹೊಸದಾಗಿ ಇದನ್ನು ನೀವೇನು ಅನುಷ್ಠಾನ ತರುವಂತಿಲ್ಲ, ಪರ ರಾಜ್ಯಗಳಲ್ಲೂ ಕೂಡ ಅನೇಕ ರಾಜ್ಯಗಳಲ್ಲಿ ಇದು ಅನುಷ್ಠಾನದಲ್ಲಿದೆ. ಆ ಒಂದು ಸ್ಕೀಮ್ ಅನ್ನ ಎಲ್ರಿಗೂ ತಂದು ಒಂದು ಭದ್ರತೆಯನ್ನು ಒದಗಿಸ್ಕೊಡಿ ಅಂತಕ್ಕಂತ ಒಂದು ಒಂದು ಆವೇದನೆಯನ್ನ ಇವತ್ತೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೊಂದು ಶ್ಲಾಘನೀಯ. ಸೊ ಹಾಗಾಗಿ ಮಾನ್ಯ ಸರ್ಕಾರದಲ್ಲಿ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಅವರ ಒಂದು ಅಹವಾಲು ಏನಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಸರ್ಕಾರ ಅವರ ಒಂದು ಅಹವಾಲವನ್ನು ಪರಿಗಣಿಸಿ ಅವರಿಗೆ ಒಂದು ಭದ್ರತೆಯನ್ನು ಒದಗಿಸಿಕೊಟ್ಟು ಕೊಡುವಂತ ಒಂದು ನಿಟ್ಟಿನಲ್ಲಿ ತಾವು ಈ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಬೇಕು. ಈ ಒಂದು ಓಪಿಎಸ್ ಸ್ಕೀಮ್ ಅನ್ನ ಇಲ್ಲಿ ಅಳವಡಿಕೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ತಮ್ಮಿಂದ ಆಗ್ಬೇಕು, ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ನಮ್ಮ ನೌಕರ ಪರವಾಗಿ ನಾನು ಮನವಿ ಮಾಡ್ತೇನೆ. ಇನ್ನ ಇವತ್ತೊಂದು ವಿಚಾರಕ್ಕೆ ಬಂದಾಗ ನಮ್ಮ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಪದಾಧಿಕಾರಿಗಳು, ನಮ್ಮ ರಾಜ್ಯ ಕೋರ್ ಕಮಿಟಿಯ ಸದಸ್ಯರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವ್ರ ಬಳಿ ಬಂದಾಗ ನಾನು ಇದ್ದೆ ಅಲ್ಲಿ. ಸೊ ಅವರು ಸಾರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂತೆ ನಮ್ಮ ಮುನಾವರೆಲ್ಲ ಅವ್ರಿಗೆ ನಿವೇದನೆ ಮಾಡಿದಾಗ ಅವ್ರೊಂದು ಮಾತು ಹೇಳಿದ್ರು, ಅಣ್ಣ ಸಾರಿಗೆ ವ್ಯವಸ್ಥೆ ಖಂಡಿತ ಮಾಡಿಕೊಡ್ತೇನೆ, ಅಷ್ಟೇ ಅಲ್ಲ ನಿಮ್ಮ ಒಂದು ಹೋರಾಟ ಏನಿದೆ ಅದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಸಹಕಾರ ಯಾವತ್ತೂ ನಿಮ್ಗೆ ಇರ್ತದೆ, ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ, ನೀವು ಯಾವ ನಿಮಗೆ ಜಯವಾಗ್ಲಿ ಅಂತಕ್ಕಂತ ಒಂದು ಆಶ್ವಾಸನೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ. ಸೊ ನಿನ್ನೆ ನನಗೆ ಅವ್ರ ದೂರವಾಣಿ ಮೂಲಕ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಅವರು ಅನಾರೋಗ್ಯದಿಂದ ಒಂದು ಎರಡು ದಿವಸದ ಹಾಸ್ಪಿಟಲ್ ಅಲ್ಲಿ ಇದ್ರು. ಸೊ ನಾನು ಅನಾರೋಗ್ಯದಿಂದ ನಾನು ಬರ್ಲಿಕ್ಕಾಗ್ಲಿಲ್ಲ, ಖಂಡಿತ ನಾನು ನೌಕರರ ಬಳಿ ಬರಬೇಕಾಯ್ತು, ನನ್ನ ಶುಭಾಶಯಗಳನ್ನು ಹೇಳಬೇಕಾಯ್ತು, ಅದು ಅನಿವಾರ್ಯ ಕಾರಣಗಳಿಂದ ನಾನು ಒಂದು ಆರೋಗ್ಯದ ಒಂದು ಅನಾರೋಗ್ಯದ ಕಾರಣ ನಾನು ಬರ್ಲಿಕ್ಕಾಗ್ಲಿಲ್ಲ, ಖಂಡಿತ ಅವರಿಗೆ ನನ್ನ ಸಂದೇಶವನ್ನು ಮುಟ್ಟಿಸಿ, ಅಂದ್ರೆ ನಮ್ಮ ನೌಕರ ಜೊತೆಗೆ ನಾನು ಸದಾ ಇರ್ತೇನೆ, ಅವರಿಗೆ ಏನೇ ಕಷ್ಟ ಕಾರ್ಪಣ್ಯಗಳಲ್ಲಿ ಬಂದರೂ ಕೂಡ ಅವರಲ್ಲಿ ನಾನು ಒಬ್ಬನಾಗಿರ್ತೇನೆ, ಅವರ ಮಗನಾಗಿರ್ತೇನೆ, ತಮ್ಮನಾಗಿರ್ತೇನೆ, ಅಣ್ಣನಾಗಿರ್ತೇನೆ, ಅವ್ರಿಗೆ ಸಂಪೂರ್ಣವಾದಂತಹ ಸಹಕಾರ ಕೊಡ್ತೇನೆ, ಅವರಿಗೆ ಸದಾ ಅವರ ಒಂದು ಶ್ರೇಯೋಭಿಲಾಷಿಯಾಗಿ ನಾನು ಸದಾ ನಾನು ಕೆಲಸ ಮಾಡ್ತೇನೆ, ನನ್ನ ಶುಭಾಶಯಗಳನ್ನು ಹೇಳಿ ಅಂತ ಹೇಳಿ ನನಗೆ ತಿಳಿಸ್ಕೊಡ್ರು. ಹಾಗಾಗಿ ತಾವು ಏನು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀರಿ, ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಯಶಸ್ವಿ ಆಗಲಿ, ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ, ಮತ್ತೆ ನಾವು ತಮ್ಮ ಪ್ರಯಾಣ ಸುಖಮಯವಾಗಿರಲಿ,
ತಾವು ಶಾಂತಿಯುತವಾಗಿ ತಮ್ಮ ಒಂದು ಏನು ಈ ಒಂದು ಬೆಂಗಳೂರು ಚಲೋ ಹೊರಟಿದ್ರಿ ಅದನ್ನು ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ನಿಜವಾಗ್ಲೂ ಕೂಡ ಈ ಒಂದು ಬೆಂಗಳೂರು ಚಲೋವನ್ನು ಮುಗಿಸಿ ನಿಮಗೆ ಜಯವಾಗಲಿ ಮತ್ತೊಮ್ಮೆ ಜಯವಾಗಲಿ ಅಂತ ನಿಮಗೆ ಆಶಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ.